ಗೇಟ್ ಹತ್ರ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಏ ಮನೆಯಲ್ಲಿ ಮೆಜ್ಮಗವ್ರೆ, ನಾ ಬರೋಕೆ ಆಗಿಲ್ಲ, ನೀವು ಹೋಗು. ಏನ ಇದ್ದಿದೆ, ಬೇಗ ಬಂದ್ಬಿಡು. ಏನೇ ಆದ್ರೂ ಹೆಣ್ಮಕ್ಳ ಹತ್ರ ನೀನ್ ಲೋಲ ಆಪ್ತಿ? ರೀ ಪಂಡಿತ್ರೆ, ಅಯ್ಯಮ್ಮ ನೀರು ಹಾಲು ಅಂತ ಕೇಳಿದ್ರು, ನಮ್ಮ ಹತ್ರ ಸಿಕ್ಕದೆ ಗಟ್ಟಿ ಹಾಲು ಅಂತ ಹೇಳಿದೆ. ಈ ತರ ಎಲ್ಲ ಕಂಡೀಷನ್ ಮಾಡಿದ್ರೆ ನಮ್ಮ ಹತ್ರ ಹಾಲು ಸಿಕ್ಕಲ್ಲ ರೀ, ಬೇರೆ ಕಡೆ ನೋಡ್ಕೊಳ್ಳಿ. ಹಾಲು ಮಾರೋಣ ಇವನು, ಹಲ್ ಕಾಣ ಮಗ. ಚೆನ್ನಿ ಸ್ವಲ್ಪ ಕೈ ತೊಳ್ಕೋ. ಎಷ್ಟು ಮೃದುವಾಗಿದೆ ನಿನ್ ಕೈಯ. ನಿನ್ಗೇನ್ ತಲೆಗೆಲೆ ಕೆಟ್ಟಾಯ್ತಾ? ಈ ಹಾಳು ಮುಸ್ರೆ ಉಜ್ಜಿ 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 ಎಮ್ಮೆ ಚಕ್ಲ ಆದಂಗ ಆಗದೆ ನನ್ ಕೈನ ಮೆತ್ತಗದೆ ಅಂತಿದಿರಲ್ಲ, ಅದಕ್ಕೆ ಹೋಲಿಸ್ಕೊಂಬಿಟ್ಟಿಯಲ್ಲ ನಿನ್ನ. ನೋಡು ಪ್ರೀತಿ ನಿನಗೆ ಮಕ್ ಮಂಗಳಾರತಿ ಎತ್ತಾರ ಅಷ್ಟೇ, ಬೇಡ ಬುಡಿ ಯಜಮಾನ. ಅವರು ಆಫೀಸ್ ಹೋಗಿದ್ದಾರೆ, ಡೋಂಟ್ ವರಿ. ಮಂಗಳಾರತಿ ಅಲ್ಲ, ನಿಮ್ಗೆ ಮೊದಲು ದೊಡ್ಡ ಪೂಜೆ ಮಾಡ್ತೀರಿ, ನಾಚಿಕೆ ಆಗೋಲ್ಲ ಕೆಲಸ. ಮಾಡಿದ್ದೆ ಆಕೆ ಭವಿಷ್ಯ ಹೇಳಿದೆ. ಏನಂತ? ಮುಸುರೆ ತಿಕ್ಕೋ ಗ್ರಹಚಾರ ಯಾವಾಗ ಬಿಟ್ಟು ಹೋಗುತ್ತೆ ಅಂತ. ಅವಳಿಗೆ ಇವತ್ತಿಂದ ಬಿಟ್ಟು ಹೋಯ್ತು, ನಿಮ್ಗೆ ಇವತ್ತು ಬಿಟ್ಕೋತು, ಇವತ್ತಿಂದ ನೀ ಮುಸುರೆ ತಿಕ್ಕೆ. ಏ ಬಿಡ್ತು ಅನ್ನೇ, ನಾನು ನಿನ್ನ ಪತಿ, ಸತಿಗೆ ಪತಿಯೇ ದೈವೋ ಭವ, ನನ್ನ ಕೈಲಿ ಮುಸುರೆ ತಿಕ್ಕಿಸ್ತೀನಿ ಅಂತಿಯಲ್ಲ, ನಿನಗೆ ಒಳ್ಳೇದಾಗಲ್ಲ. ಪತಿ ದೇವ್ರಂತೆ ಪತಿ ದೇವ್ರು, ಜನ್ಮಕ್ಕಿಷ್ಟ್ ಬೆಂಕಿ ಹಾಕ. ಏನೇ ಮನೆ ಕೆಲಸ ಮಾಡು ಅಂದ್ರೆ ನಮ್ಮ ಯಜಮಾನರ ಜೊತೆ ಸರ್ಸಾಡ್ತಿದ್ಯಾ? ಕೆಲಸ ಬಿಟ್ಟು ಹೊರಟೋಗು. ಇನ್ನೇನಾರು ಈ ಕಡೆ ತಲೆ ಹಾಕಿದ್ರೆ ಹಲ್ಲು ತಪ್ಪಿಲ್ಲ. ಏನ್ರಿ ನಿಮ್ಗೆ ಮಾನ ಮರ್ಯಾದೆ ಏನಾರು ಇದ್ಯಾ? ನಾನೇನ್ ಮಾಡಿದ್ದೆ, ಭವಿಷ್ಯ ಹೇಳ್ತಿದ್ದೆ ಅಷ್ಟೇ. ಮಾತಾಡ್ಬೇಡಿ, ಮೊದಲು ಕೆಲಸ ಮಾಡಿ. ಇದು ತುಂಬಾ ಅನ್ಯಾಯ, ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಮಾಡಲ್ವಾ? ಈ ಕೆಲಸ ಮಾಡದೆ ಇದ್ರೆ ನೀವ್ ಮಾಡಿರೋ ಹಲ್ಕ ಕೆಲಸನ ನಿಮ್ ಕಾಲೇಜ್ ಮುಂದೆ ಬಂದು ಎಲ್ಲರ ಮುಂದೆ ತಂಡ ಮಾಡ್ತೀನಿ, ಗೊತ್ತಾಯ್ತಾ? ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಅವರಿಗೆ? ಪಾತ್ರೆ ನಾನು ಇದ್ದ ಮುಜ್ಜಿದೆ ಹೋದ್ರೆ ಕಾಲೇಜ್ ಮುಂದೆ ಜಾತ್ರೆ ಮಾಡ್ತೀನಿ ಅಂತಾಳಲ್ಲಪ್ಪ.